ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಪ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 529 ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಕ್ವಶನ್ ಕೇಳ್ತೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ವಿರಾಟ್ ಕೊಹ್ಲಿ ಅವರು ಯಾವ ಕಂಪ್ನಿ ಫೋಲ್ಡೆಬಲ್ ಫೋನ್ ಯೂಸ್ ಮಾಡ್ತಿದ್ದಾರೆ ಅಂತೇಳಿ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಇದಕ್ಕೆ ಆನ್ಸರ್ ನಾನು ನಿಮಗೆ ನಾಳೆ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತೀನಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲ್ ಇಂದ. ಗೂಗಲ್ ಓಪನ್ ಎ ಅಂದ್ರೆ ಗೂಗಲ್ ಕಂಪ್ನಿಯವರು ಒಂದು ಹೊಸ ಎಐ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ, ಗೂಗಲ್ ಬಾರ್ಡ್ ಅಂತೇಳಿ ಅವಾಗ ಅನೌನ್ಸ್ ಮಾಡಿದ್ರು. ಇವಾಗ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ, ಹಾಗೆ ಬಂದ್ಬಿಟ್ಟು ಅರ್ಲಿ ಆಕ್ಸೆಸ್ ಕೂಡ ತಂದಿದ್ದಾರೆ. ಇದರಿಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಸೇಮ್ ಟು ಸೇಮ್ ಚಾಟ್ ಜಿಪಿಟಿ ಅಂತಾನೆ ಹೇಳ್ಬೋದು. ಚಾಟ್ ಜಿಪಿಟಿಗೆ ಒಂದು ಕ್ವಶನ್ ಕೇಳಿದ್ರೆ ನಿಮಗೆ ಯಾವ ರೀತಿ ಸಿಂಪಲ್ ಆನ್ಸರ್ ಕೊಡುತ್ತೋ ಇನ್ಮೇಲಿಂದ ಗೂಗಲ್ ಬಾರ್ಡ್ ಕೂಡ ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ. ಇವಾಗ ಅರ್ಲಿ ಆಕ್ಸೆಸ್ ಕೂಡ ತಂದಿದ್ದಾರೆ, ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಟೆಸ್ಟ್ ಮಾಡಬಹುದು. ಇದಕ್ಕೋಸ್ಕರ ನೀವು ಗೂಗಲ್ ಬಾರ್ಡ್ ಅಫಿಷಿಯಲ್ ವೆಬ್ಸೈಟ್ ಹೋಗಬೇಕು. ಅಲ್ಲಿ ನಿಮಗೆ ಜಾಯಿಂಟ್ ವೇಟಿಂಗ್ ಲಿಸ್ಟ್ ಅಂತ ಹೇಳ್ಬಿಟ್ಟಿರುತ್ತೆ. ಆ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಗೂಗಲ್ ಅಕೌಂಟ್ ಜೊತೆ ಲಾಗಿನ್ ಆಗಿ ಅಂತ ಕೇಳ್ಬಿಟ್ಟು ಕೇಳುತ್ತೆ. ಸೊ ಲಾಗಿನ್ ಆಗಿ ಲಾಗಿನ್ ಆಗಿದ್ದಾದ್ಮೇಲೆ ನಿಮ್ಮ ಹೆಸರನ್ನ ಅವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇಡ್ತಾರೆ, ಆಮೇಲೆ ನಿಮಗೆ ಆಕ್ಸೆಸ್ ಕೊಡ್ತಾರೆ. ಸೊ ಆಕ್ಸೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೇಮ್ ಟು ಸೇಮ್ ನಿಮಗೆ ಚಾಟ್ ಜಿಪಿಟಿ ತರನೇ ವರ್ಕ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಚೇಂಜಸ್ ಮಾಡಿರ್ತಾರೆ. ಯಾರಾದ್ರೂ ಟೆಸ್ಟ್ ಮಾಡೋದಾದ್ರೆ ಟೆಸ್ಟ್ ಮಾಡಿ. ಹಾಗೆ ಗೂಗಲ್ ಕ್ರೋಮ್ ಅಲ್ಲಿ ಒಂದು ಹೊಸ ಫೀಚರ್ ನ ಆಡ್ ಮಾಡಿದ್ದಾರೆ, ಒಂದು ಶಾರ್ಟ್ ಕಟ್ ನ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಶಾರ್ಟ್ ಕಟ್ ತುಂಬಾನೇ ಚೆನ್ನಾಗಿದೆ. ಇವಾಗ ನಾರ್ಮಲ್ ಆಗಿ ಇವಾಗ ನಾನು ಯಾವ್ದಾದ್ರು ಒಂದು ವೆಬ್ಸೈಟ್ ಗೆ ವಿಸಿಟ್ ಆಗಿದ್ದೀನಿ ಅಂದ್ರೆ ಮತ್ತೆ ಆ ವೆಬ್ಸೈಟ್ ಗೆ ವಿಸಿಟ್ ಆಗ್ಬೇಕು ಅಂದ್ರೆ ಮತ್ತೆ ನಾನು ಸರ್ಚ್ ಮಾಡ್ಬೇಕಾಗತ್ತೆ. ಇನ್ಮೇಲಿಂದ ನನಗೆ ಕೆಳಗಡೆ ಒಂದು ಬೂತ್ ಕನ್ನಡಿ ಸಿಂಬಲ್ ಆದ್ರೆ ಇರುತ್ತೆ, ಅದನ್ನ ನಾನು ಪ್ರೆಸ್ ಮಾಡಿದ್ರೆ ಲಾಸ್ಟ್ ನಾನು ಯಾವ ವೆಬ್ಸೈಟ್ ಗೆ ವಿಸಿಟ್ ಆಗಿರ್ತೀನೋ ಮತ್ತೆ ನನಗೆ ಆ ಒಂದು ವೆಬ್ಸೈಟ್ ಗಾದ್ರೆ ಕರ್ಕೊಂಡೋಗುತ್ತೆ. ಈ ಒಂದು ಫೀಚರ್ ನ ಇವಾಗ ಗೂಗಲ್ ಕ್ರೋಮ್ ಅಲ್ಲಿ ಆಡ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಶಾರ್ಟ್ ಕಟ್ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಇಂದ ಯಾವ್ದಾದ್ರು ಒಂದು ವೆಬ್ಸೈಟ್ ಗೆ ನೀವು ವಿಸಿಟ್ ಆಗಿದ್ದೀರಾ ಅಂದ್ರೆ ಆದಷ್ಟು ಬೇಗ ನೀವು ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಯಾರು ಬೇಕಾದ್ರೂ ಜಸ್ಟ್ ಗೂಗಲ್ ಕ್ರೋಮ್ ಓಪನ್ ಮಾಡಿದ್ರೆ ಸಾಕು, ಲಾಸ್ಟ್ ನೀವು ಯಾವ ವೆಬ್ಸೈಟ್ ಗೆ ವಿಸಿಟ್ ಆಗಿದ್ರಾ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇನ್ಮೇಲಿಂದ ಹುಷಾರ್. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟಿಕ್ಟಾಕ್ ಇಂದ. ಟಿಕ್ಟಾಕ್ ಆಪ್ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತಾ ಇರುತ್ತೆ. ನಾನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ, 100% ನಿಮಗೂ ಕೂಡ ಗೊತ್ತಿರುತ್ತೆ. ಒಂದ್ ಟೈಮ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಮಹಾರಾಜ ಅಂತಾನೆ ಹೇಳ್ಬೋದು, ಎಲ್ಲರೂ ಕೂಡ ಈ ಒಂದು ಆಪ್ ನ ಯೂಸ್ ಮಾಡ್ತಿದ್ವಿ. ಆಮೇಲೆ ಈ ಒಂದು ಆಪ್ ನ ಬ್ಯಾನ್ ಮಾಡಿದ್ರು. ಇವಾಗ US ಗವರ್ಮೆಂಟ್ ಅವರು ಕೂಡ ಟಿಕ್ಟಾಕ್ ಆಪ್ ನ ಬ್ಯಾನ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರೀಸೆಂಟ್ ಆಗಿ US ಗವರ್ಮೆಂಟ್ ಅವರು ಗವರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಒಂದು ರೂಲ್ ಆದ್ರೆ ತಂದಿದ್ರು, ಯಾರು ಕೂಡ ಟಿಕ್ಟಾಕ್ ಆಪ್ ಯೂಸ್ ಮಾಡಬಾರ್ದು ಅಂತೇಳಿ. ಬೇರೆ ದೇಶದಲ್ಲೂ ಕೂಡ ಗವರ್ಮೆಂಟ್ ಅಫಿಷಿಯಲ್ಸ್ ಈ ಒಂದು ಟಿಕ್ಟಾಕ್ ಆಪ್ ನ ಯೂಸ್ ಮಾಡೋಗಿಲ್ಲ. ರೀಸನ್ ಏನು ಅಂದ್ರೆ ಸೆಕ್ಯೂರಿಟಿ ಇಶ್ಯೂಸ್. ಟಿಕ್ಟಾಕ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ ಪರ್ಮಿಷನ್ ಇಲ್ದೇನೆ ನಮ್ಮ ಮೊಬೈಲ್ ಅಲ್ಲಿ ಏನ್ ಡಾಟಾ ಇರುತ್ತಲ್ಲ ಆ ಒಂದು ಡಾಟಾನ ತಗೊಂಡು ಚೈನಾ ಸರ್ವರ್ ಗೆ ಕಳಿಸ್ತಾರೆ. ಅದ್ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಅದಕ್ಕೆ ಇವಾಗ US ಗವರ್ಮೆಂಟ್ ಅವರು ಕೂಡ ನಮ್ ಡಾಟಾನು ಕೂಡ ಇವರು ಚೈನಾ ಸರ್ವರ್ ಗೆ ಕಳಿಸ್ತಾ ಇದಾರೆ, ಅದಕ್ಕೋಸ್ಕರ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಾ ಇದಾರೆ. ಇವಾಗ ಟಿಕ್ಟಾಕ್ CEO ಆದ್ರೆ ರೆಸ್ಪಾಂಡ್ ಆಗಿದ್ದಾರೆ. ಇವ್ರೇನ್ ಹೇಳ್ತಿದಾರೆ ಅಂದ್ರೆ ನೀವೆಲ್ಲ ಏನಕ್ಕೆ ರೀತಿಯಾಗಿ ಯೋಚನೆ ಮಾಡ್ತೀರಾ, ನಿಮ್ ಡಾಟಾನ ನಾವೇನ್ ತಗೊಂತಾ ಇಲ್ಲ, ನಿಮ್ ಡಾಟಾ ನಿಮ್ಮ ಹತ್ರನೇ ಸೇಫ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದಾರೆ. ಎಲ್ಲರೂ ಕೂಡ ಇದೇ ರೀತಿ ಹೇಳ್ತಾರೆ. ಒಂದ್ ಟೈಮಲ್ಲಿ Huawei ಕಂಪ್ನಿಯವರು ಕೂಡ ಇದೇ ರೀತಿ ಹೇಳಿದ್ರು, ಆಮೇಲೆ ಎಲ್ಲಾ ದೇಶದವರು ಕೂಡ ಆ ಒಂದು ಕಂಪ್ನಿನ ಬ್ಯಾನ್ ಮಾಡಿದ್ರು. ಇವಾಗ ಟಿಕ್ಟಾಕ್ ಕೂಡ ಅಷ್ಟೇ. ಸೊ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಆಯ್ತು, ಇವಾಗ ಬೇರೆ ದೇಶದಲ್ಲೂ ಕೂಡ ನನಗೆ ಅನಿಸ್ತಂಗೆ ಇನ್ನೊಂದ್ 2-3 ತಿಂಗಳಲ್ಲಿ ಎಲ್ಲಾ ದೇಶದಲ್ಲೂ ಕೂಡ ಬ್ಯಾನ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ. ಪೋಕೋ ಮೊಬೈಲ್ಸ್ ನ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನಿಮ್ಗೆ ಯಾವ್ದಾದ್ರು ಅಪ್ಡೇಟ್ ಬಂತು ಅಂದ್ರೆ ಆ ಒಂದು ಅಪ್ಡೇಟ್ ನ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ. ರೀಸನ್ ಏನು ಅಂದ್ರೆ ಈಗಾಗಲೇ ತುಂಬಾ ಜನ ಆ ಒಂದು ಅಪ್ಡೇಟ್ ನ ಮಾಡ್ಕೊಂಡಿದ್ದಾದ್ಮೇಲೆ ಮೊಬೈಲ್ಸ್ ನ ಕೆಡಿಸ್ಕೊಬಿಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಮೊಬೈಲ್ ಕೆಟ್ಟೋಗಿದೆ ಅಂತಾನೆ ಹೇಳ್ಬೋದು. ಇವಾಗ ತುಂಬಾ ಜನ ಕಂಪ್ನಿಗೂ ಕೂಡ ರಿಪೋರ್ಟ್ ಮಾಡಿದ್ದಾರೆ. ಈ ಒಂದು ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ಯಾಮ್ರಾಸ್ ವರ್ಕ್ ಆಗ್ತಾ ಇಲ್ಲ, ಬರೀ ಮ್ಯಾಕ್ರೋ ಕ್ಯಾಮ್ರಾ, ಹಾಗೆ ಬಂದ್ಬಿಟ್ಟು ಫ್ರಂಟ್ ಕ್ಯಾಮ್ರಾ ವರ್ಕ್ ಆಗ್ತಾ ಇದೆ. ಇನ್ನೆಲ್ಲ ಕ್ಯಾಮ್ರಾಸ್ ಕೂಡ ಡೆಡ್ ಆಗಿದೆ, ಹಾಗೆ ಬಂದ್ಬಿಟ್ಟು ಸ್ಪೀಕರ್ಸ್ ಕೂಡ ಡೆಡ್ ಆಗಿದೆ. ನಿಮಗೆ ಏನಾದರೂ ಅಪ್ಡೇಟ್ ಬಂತು ಅಂದ್ರೆ ಅಪ್ಡೇಟ್ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ. ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ತಿಳಿಸ್ತೀನಿ ಯಾವಾಗ ಅಪ್ಡೇಟ್ ಮಾಡ್ಕೋಬೇಕು ಅಂತೇಳಿ, ಆವಾಗ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಏನ್ಷಿಯಂಟ್ ಬುಕ್ಸ್ ಅಂದ್ರೆ ಇವಾಗ ಹಳೆ ಕಾಲದ ಬುಕ್ಸ್ ನ ನೀವು ಕೂಡ ನೋಡೇ ಇರ್ತೀರಾ. ಇವಾಗ ತುಂಬಾ ಕಮ್ಮಿ ಅಂತಾನೆ ಹೇಳ್ಬೋದು, ಹಳೆ ಕಾಲದ ಬುಕ್ಸ್ ನಮಗೆ ಕಾಣಿಸೋದೇ ಇಲ್ಲ. ಇವಾಗ ಒಂದು ವಿಡಿಯೋ ಇಂಟರ್ನೆಟ್ ಅಲ್ಲಿ ತುಂಬಾನೇ ವೈರಲ್ ಆಗಿದೆ. ಇವಾಗ ಹಳೆ ಕಾಲದ ಬುಕ್ಸ್ ಇರುತ್ತಲ್ಲ ಆ ಒಂದು ಬುಕ್ಸ್ ಅಲ್ಲಿ ಹಿಡನ್ ಹಾರ್ಟ್ ಇದೆ, ಅಂದ್ರೆ ಒಂದು ಡ್ರಾಯಿಂಗ್ ಆದ್ರೆ ಮಾಡಿರ್ತಾರೆ. ಆ ಡ್ರಾಯಿಂಗ್ ಎಲ್ಲರಿಗೂ ಕೂಡ ಕಾಣಿಸೋದಿಲ್ಲ. ಒಂದ್ ಸ್ವಲ್ಪ ತಲೆ ಉಪಯೋಗಿಸಿದ್ರೆ ಎಲ್ಲರೂ ಕೂಡ ಆ ಒಂದು ಡ್ರಾಯಿಂಗ್ ನ ನೋಡಬಹುದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಯಾವ್ದಾದ್ರೂ ಆಗ್ಲಿ ಆ ಒಂದು ಬುಕ್ ನ ನಾವು ಸ್ಲೈಡ್ ಆಗಿ ಈ ರೀತಿಯಾಗಿ ಸ್ಲೈಡ್ ಮಾಡಿದ್ರೆ ಆ ಒಂದು ಪೇಜಸ್ ಮೇಲೆ ಡ್ರಾಯಿಂಗ್ ಮಾಡಿದರೆ ಈ ಒಂದು ಡ್ರಾಯಿಂಗ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸಣ್ಣವರು
ಐದು ದೇಶದಲ್ಲಿ ಈ ಒಂದು ಭೂಕಂಪ ಆದ್ರೆ ರೆಕಾರ್ಡ್ ಆಗಿದೆ. ಡೆಲ್ಲಿಯಲ್ಲಿ, ಅಫ್ಘಾನಿಸ್ತಾನ್ ಅಲ್ಲಿ, ಹಾಗೆ ಬಂದ್ಬಿಟ್ಟು ಚೈನಾದಲ್ಲಿ, ಇನ್ನ ಒಂದು ಎರಡು ದೇಶದಲ್ಲಿ ಈ ಒಂದು ಭೂಕಂಪ ಆದ್ರೆ ಆಗಿದೆ. ರೀಸನ್ ಗೊತ್ತಿಲ್ಲ, ತುಂಬಾ ಮೈಲ್ಡ್ ಆಗಿ ಆಗಿದೆ ಅಂದ್ರೆ ಫ್ಯಾನ್ ಶೇಕ್ ಆಗೋದು, ಹಾಗೆ ಬಂದ್ಬಿಟ್ಟು ಲೈಟ್ ಆಗಿ ಮನೆ ಒಂದ್ ಸ್ವಲ್ಪ ಶೇಕ್ ಆಗೋದು. ಸೊ ಈ ರೀತಿಯಾಗಾದ್ರೆ ಆಗಿದೆ. ಮೇಜರ್ ಆಗಿ ಯಾರಿಗೇನು ಕೂಡ ಆಗಿಲ್ಲ, ಎಲ್ಲರೂ ಕೂಡ ಸೇಫ್ ಆಗಿ ಇದ್ದಾರೆ. ಆದ್ರೆ ಲೈಟ್ ಆಗಿ ಈ ಒಂದು ಮ್ಯಾಗ್ನಿಟ್ಯೂಡ್ ಆದ್ರೆ ಸ್ಪಾಟ್ ಆಗಿದೆ. ನಿಜವಾಗ್ಲೂ ಭಯ ಆಗತ್ತೆ ಅಂತಾನೆ ಹೇಳ್ಬೋದು. ಎಷ್ಟೇ ಸಣ್ಣ ಮ್ಯಾಗ್ನಿಟ್ಯೂಡ್ ಆದ್ರೂ ಕೂಡ ಮನೆ ಒಂದ್ ಸ್ವಲ್ಪ ಶೇಕ್ ಆಯ್ತು ಅಂದ್ರೆ ಮನೆಯಲ್ಲಿರೋರ್ಗೆ ಎಲ್ಲರಿಗೂ ಕೂಡ ಭಯ ಆಗುತ್ತೆ, ಮತ್ತೆ ಮನೆ ಒಳಗೆ ಹೋಗ್ಬೇಕಂದ್ರೂ ಕೂಡ ಭಯ ಆಗ್ತಾ ಇರುತ್ತೆ. ಸೊ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ಭೂಕಂಪ ತುಂಬಾ ಆಗ್ತಿದೆ ಅಂತಾನೆ ಹೇಳ್ಬೋದು. ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್ ಇಂದ ವಾಟ್ಸ್ಆಪ್ ಅವರು ಒಂದು ಹೊಸ ಫೀಚರ್ ನ ಆಡ್ ಮಾಡಿದ್ದಾರೆ. ಈ ಫೀಚರ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇವಾಗ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಡ್ಮಿನ್ಸ್ ಏನಿರ್ತಾರಲ್ಲ, ಅವ್ರಿಗೆ ಇನ್ಮೇಲಿಂದ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪವರ್ ನ ಕೊಟ್ಟಿದ್ದಾರೆ. ಇನ್ಮೇಲಿಂದ ಏನಾಗುತ್ತೆ ಅಂದ್ರೆ, ಇವಾಗ ನಾರ್ಮಲ್ ಆಗಿ ಯಾವ್ದಾದ್ರು ಒಂದು ಗ್ರೂಪಿಗೆ ನಾವು ಜಾಯಿನ್ ಆಗಬೇಕು ಅಂದ್ರೆ ಆ ಗ್ರೂಪ್ ಅಡ್ಮಿನ್ ನಮ್ಮನ್ನ ಜಾಯಿನ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಆ ಗ್ರೂಪ್ ಲಿಂಕ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ನಾವೇ ಜಾಯಿನ್ ಆಗ್ತಾ ಇದ್ವಿ. ಇನ್ಮೇಲಿಂದ ಹಂಗಲ್ಲ, ನೀವು ಲಿಂಕ್ ಓಪನ್ ಮಾಡಿದ್ರು ಕೂಡ ನಿಮ್ ರಿಕ್ವೆಸ್ಟ್ ಅನ್ನೋದು ಗ್ರೂಪ್ ಅಡ್ಮಿನ್ ಗೆ ಹೋಗುತ್ತೆ. ಸೊ ಗ್ರೂಪ್ ಅಡ್ಮಿನ್ ಡಿಸೈಡ್ ಮಾಡ್ತಾರೆ ಇವರನ್ನ ಗ್ರೂಪಿಗೆ ಜಾಯಿನ್ ಮಾಡ್ಬೇಕಾ ಬೇಡವಾ ಅಂತೇಳಿ. ಅವ್ರೇನಾದ್ರೂ ಅಕ್ಸೆಪ್ಟ್ ಕೊಟ್ರು ಅಂದ್ರೆ ಆವಾಗ ನೀವು ಗ್ರೂಪಿಗೆ ಆದ್ರೆ ಜಾಯಿನ್ ಆಗ್ತೀರಾ. ಸೊ ಈ ರೀತಿಯಾಗಿ ಒಂದ್ ಸ್ವಲ್ಪ ಹೊಸ ಫೀಚರ್ಸ್ ನ ಆಡ್ ಮಾಡಿದ್ದಾರೆ. ಗ್ರೂಪ್ ಅಡ್ಮಿನ್ಸ್ ಯಾರಾದ್ರೂ ಇದ್ರೆ ಅವರಿಗೆ ಈ ಒಂದು ಫೀಚರ್ಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದ್ಸಲ ವಾಟ್ಸ್ಆಪ್ ಆಪ್ ನ ಅಪ್ಡೇಟ್ ಮಾಡ್ಕೊಳ್ಳಿ, ನೀವು ಕೂಡ ಈ ಒಂದು ಫೀಚರ್ ನ ಯೂಸ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ ರೆಡ್ಮಿ ನೋಟ್ 12 ಟರ್ಬೋ ಈ ಒಂದು ಮೊಬೈಲ್ ನ ಮಾರ್ಚ್ 28ನೇ ತಾರೀಕು ಚೈನಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ಅಲ್ಲಿ ಸ್ನಾಪ್ ಡ್ರಾಗನ್ 7+ Gen 2 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಒಂದು ಪ್ರೊಸೆಸರ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು. ಈ ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು 4 nanometer ಮೇಲೆ ಬಿಲ್ಡ್ ಆಗಿದೆ. ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಮೇನ್ ಕ್ಯಾಮರಾ ನಿಮಗೆ 50 megapixel ಇರುತ್ತೆ, 12 GB ರ್ಯಾಮ್ ಇರುತ್ತೆ, 512 GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ. ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದಾನೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣ ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ ರೆಡ್ಮಿ ನೋಟ್ 12 4G ಈ ಒಂದು ಮೊಬೈಲ್ ನ ಮಾರ್ಚ್ 30ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ರೆಡ್ಮಿ ಅವರಿಗೆ ಬೇಜಾರಾಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಂದು ನೋಟ್ ಸೀರೀಸ್ ತಂದು ಅಂದ್ರೆ ಮಿನಿಮಮ್ ಒಂದು 5-10 ಮೊಬೈಲ್ಸ್ ನ ಅವರು ಲಾಂಚ್ ಮಾಡ್ತಾರೆ. ನಿಜವಾಗ್ಲೂ ತಗೊಂಡವರಿಗೆ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಇವಾಗ ರೆಡ್ಮಿ ನೋಟ್ 12 ಸೀರೀಸ್ ಅಲ್ಲೇ ತಗೊಳ್ಳಿ, ರೆಡ್ಮಿ ನೋಟ್ 12, ನೋಟ್ 12 ಪ್ರೋ, ನೋಟ್ 12 ಪ್ರೋ ಪ್ಲಸ್, ಹಾಗೆ ಬಂದ್ಬಿಟ್ಟು ಅದರಲ್ಲಿ 4G ಮೊಬೈಲ್ಸ್, ಮತ್ತೆ ಅದರಲ್ಲಿ 5G ಮೊಬೈಲ್ಸ್. ಸೊ ಈ ರೀತಿಯಾಗಿ ವಿಪರೀತವಾಗಿ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ. ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕಂತಾನೆ ಗೊತ್ತಾಗೋದಿಲ್ಲ. ಇವಾಗ ನೋಡ್ಕೊಂಡ್ರೆ ಇನ್ನ ಒಂದು 4G ಮೊಬೈಲ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಈ ಒಂದು ಮೊಬೈಲ್ ಅಲ್ಲಿ ಸ್ನಾಪ್ ಡ್ರಾಗನ್ 685 ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. MOLED ಡಿಸ್ಪ್ಲೇ ಇಂದ ಬರುತ್ತೆ. ಮೇನ್ ಕ್ಯಾಮರಾ ನಿಮಗೆ 50 megapixel ಇರುತ್ತೆ, 5000mAh ಬ್ಯಾಟರಿ ಇರುತ್ತೆ, 33W ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದಾನೆ ಬರ್ತಾ ಇದೆ. ಆದ್ರೆ ಇಷ್ಟೊಂದು ಮೊಬೈಲ್ಸ್ ಲಾಂಚ್ ಮಾಡೋದು ವೇಸ್ಟ್ ಅಂತಾನೆ ಹೇಳ್ಬೋದು. ಯಾವ್ದಾದ್ರು ಒಂದ್ 2-3 ಮೊಬೈಲ್ಸ್ ನ ಅದು ಕೂಡ ಕರೆಕ್ಟ್ ಆಗಿರೋ ಸ್ಪೆಸಿಫಿಕೇಶನ್ಸ್ ಇಂದ ಒಂದ್ ಒಳ್ಳೆ ಮೊಬೈಲ್ ನ ಲಾಂಚ್ ಮಾಡಿದ್ರೆ 100% ಆ ಮೊಬೈಲ್ಸ್ ಕೂಡ ಚೆನ್ನಾಗಿ ಸೇಲ್ ಆಗುತ್ತೆ. ಇವ್ರು ನೋಡಿದ್ರೆ ಒಂದಾದ್ಮೇಲೆ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಪಲ್ ಇಂದ ಅಪಲ್ ಕಂಪನಿಯವರು iPhone 15 ಸೀರೀಸ್ ಅಲ್ಲಿ ಟೈಪ್ ಸಿ ಪೋರ್ಟ್ ಗೆ ಶಿಫ್ಟ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ. ಇವಾಗ ಇನ್ನ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ಒಂದು ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಅಪಲ್ ಕಂಪನಿಯವರು ಈ ಸಲ ಅಫಿಷಿಯಲ್ ಆಗಿ iPhone 15 ಸೀರೀಸ್ ಅಲ್ಲಿ ಟೈಪ್ ಸಿ ಪೋರ್ಟ್ ಗೆ ಶಿಫ್ಟ್ ಆಗ್ತಾರೆ. ಆದ್ರೆ ಒಂದು ಕಂಡೀಷನ್ ಆದ್ರೆ ಇದೆ, 100% ಸರ್ಟಿಫೈಡ್ ಕೇಬಲ್ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಂದ್ರೆ ನಿಮ್ ಮೊಬೈಲ್ ಚಾರ್ಜ್ ಆಗುತ್ತೆ, ಫಾಸ್ಟ್ ಆಗಿ ಚಾರ್ಜ್ ಆಗ್ಬೇಕು ಅಂದ್ರೆ ಸರ್ಟಿಫೈಡ್ ಕೇಬಲ್ ಇರಬೇಕು. ಅಂದ್ರೆ ಅಪಲ್ ಕಂಪನಿಯವರು ಒಂದು ಕೇಬಲ್ ನ ಸೇಲ್ ಮಾಡ್ತಾರೆ. ಆ ಒಂದು ಕೇಬಲ್ ನಿಮ್ ಹತ್ರ ಇತ್ತು ಅಂದ್ರೆ ಆವಾಗಷ್ಟೇ ಆ ಒಂದು ಮೊಬೈಲ್ಸ್ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ, ಇಲ್ಲ ಅಂದ್ರೆ ಫಾಸ್ಟ್ ಆಗಿ ಚಾರ್ಜ್ ಆಗೋದಿಲ್ಲ. ಇವಾಗ ಈ ಒಂದು ನ್ಯೂಸ್ ಆದ್ರೆ ಹೊರಗೆ ಬಂದಿದೆ. ನಮಗೆ ಗೊತ್ತಿರೋದೇ ಅಪಲ್ ಕಂಪನಿ ಅಂದ್ಮೇಲೆ ಯಾವ್ದಕ್ಕೂ ಕೂಡ ಅವರು ಅಷ್ಟು ಸುಲಭವಾಗಿ ಏನಕ್ಕೂ ಕೂಡ ಒಪ್ಕೊಳೋದಿಲ್ಲ ಅವರು. ಇವಾಗ ಎಲ್ಲಾ ಕಂಪನಿಯವರು ಕೂಡ ಟೈಪ್ ಸಿ ಪೋರ್ಟ್ ಅಂದ್ರೆ ಈಸಿಯಾಗಿ ಟೈಪ್ ಸಿ ಪೋರ್ಟ್ ತಂದ್ಬಿಡ್ತಾರೆ. ಆದ್ರೆ ಅಪಲ್ ಕಂಪನಿಯವ್ರು ಹಂಗಲ್ಲ, ಎಲ್ಲಾ ಕಂಪನಿಯವ್ರ ತರ ನಾವು ಕೂಡ ಟೈಪ್ ಸಿ ಪೋರ್ಟ್ ಅಂದ್ರೆ ನಮಗೆ ವ್ಯಾಲ್ಯೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿನೂ ಕೂಡ ಏನೋ ಒಂದು ಈ ತರ ಇಡ್ತಾ ಇರ್ತಾರೆ. ಸೊ ನೋಡೋಣಂತೆ ಇನ್ನೊಂದ್ ಸ್ವಲ್ಪ ದಿವಸ ಆದ್ರೆ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರಲ್ಲ, ಅವಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OPPO X6 ಸೀರೀಸ್ ನ ಚೈನಾದಲ್ಲಿ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ತುಂಬಾನೇ ಒಳ್ಳೆ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ಸ್ ಜೊತೆಗೆ ಓಪೋ ಪ್ಯಾಡ್ ನ ಲಾಂಚ್ ಮಾಡಿದ್ದಾರೆ, ಹಾಗೆ ಬಂದ್ಬಿಟ್ಟು ಬಡ್ಸ್ ನ ಕೂಡ ಲಾಂಚ್ ಮಾಡಿದ್ದಾರೆ. ಮೊದಲನೇದಾಗಿ ಮೊಬೈಲ್ ಬಗ್ಗೆ ಮಾತಾಡೋಣಂತೆ. ಎರಡು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ, OPPO X6 ಹಾಗೆ ಬಂದ್ಬಿಟ್ಟು X6 Pro ಅಂತೇಳಿ. ಈ ಮೊಬೈಲ್ಸ್ ಇಂದ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಎರಡು ಮೊಬೈಲ್ಸ್ ಕೂಡ ನಿಮಗೆ ಸ್ಪೆಸಿಫಿಕೇಶನ್ ಸೇಮ್ ಟು ಸೇಮ್ ಇರುತ್ತೆ. ಜಸ್ಟ್ ನಿಮಗೆ ಕ್ಯಾಮ್ರಾದಲ್ಲಿ ಹಾಗೆ ಬಂದ್ಬಿಟ್ಟು ಪ್ರೊಸೆಸರ್ ಅಲ್ಲಿ ಮಾತ್ರ ನಿಮಗೆ ಚೇಂಜಸ್ ಆದ್ರೆ ಇರುತ್ತೆ. ಈ ಮೊಬೈಲ್ಸ್ ಇಂದ ಕಾಮನ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.82 inches ಫುಲ್ ಎಚ್ ಡಿ ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 128Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. LTPO ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. ನಿನ್ನ ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ OPPO X6 ಅಲ್ಲಿ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 9200 ನ ಯೂಸ್ ಮಾಡಿದ್ದಾರೆ. X6 Pro ಅಲ್ಲಿ ನಿಮಗೆ ಸ್ನಾಪ್ ಡ್ರಾಗನ್ 8 Gen 2 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಎರಡು ಕೂಡ ನಿಮಗೆ ಫ್ಲಾಗ್ ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟ್ ಅಪ್ ಇರುತ್ತೆ. ಮೇನ್ ಕ್ಯಾಮರಾ 50 megapixel, ಸೆಕೆಂಡರಿ ಕ್ಯಾಮರಾ 50 megapixel, ವೈಡ್ ಆಂಗಲ್
ಅಂತಾನೆ ಹೇಳ್ಬೋದು. ಒಳ್ಳೆ ಪ್ರೈಸ್ ಅಲ್ಲ ಲಾಂಚ್ ಮಾಡಿದ್ದಾರೆ, ಚೈನಾ ಅಲ್ಲ ರೀಸನಬಲ್ ಪ್ರೈಸ್ ಅಲ್ಲ ಲಾಂಚ್ ಮಾಡ್ತಾರೆ. ನಮ್ಮ ಇಂಡಿಯಾಗೆ ಬಂದ ತಕ್ಷಣ ಈ ಪ್ರೈಸ್ ಡಬಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ವಿಪರೀತ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ. ಆದ್ರೆ ಈ ಪ್ರೈಸ್ ಗೆ ಈ ಒಂದು ಮೊಬೈಲ್ ತಗೋಬಹುದು, ಯಾಕೆಂದ್ರೆ ಕಂಪ್ಲೀಟ್ಲಿ ನಿಮಗೆ ಫ್ಲಾಗ್ಶಿಪ್ ಲೆವೆಲ್ ಅಲ್ಲೇ ಈ ಒಂದು ಮೊಬೈಲ್ಸ್ ಆದ್ರೆ ಇರುತ್ತೆ. ಹಾಗೆ ಇದೇ ಲಾಂಚ್ ಇವೆಂಟ್ ಅಲ್ಲಿ ಒಪ್ಪೋ ಪ್ಯಾಡ್ ಟು ಈ ಒಂದು ಪ್ಯಾಡ್ ನ ಕೂಡ ಲಾಂಚ್ ಮಾಡಿದ್ದಾರೆ. ಟ್ಯಾಬ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ಲಿ ನಿಮಗೆ ಫ್ಲಾಗ್ಶಿಪ್ ಲೆವೆಲ್ ಅಲ್ಲೇ ಬರುತ್ತೆ. ಡಿಸ್ಪ್ಲೇ ನೋಡ್ಕೊಂಡ್ರೆ ನಿಮಗೆ 2.8K ರೆಸೊಲ್ಯೂಷನ್ ಇಂದ ಬರುತ್ತೆ. ಡಿಸ್ಪ್ಲೇ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲಿನೂ ಕೂಡ ನೀವು ಕಾಂಪ್ರಮೈಸ್ ಆದ್ರೆ ಆಗೋಗಿಲ್ಲ. ಮೀಡಿಯಾಟೆಕ್ ಡೈಮೆನ್ಸಿಟಿ 9000 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 9510mAh ಬ್ಯಾಟರಿ ಇರುತ್ತೆ. 67W ಆಫ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನಿಮಗೆ ಓಪೋ ಪೆನ್ಸಿಲ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ, ಆರಾಮಾಗಿ ನೀವು ಸ್ಕೆಚಸ್ ಆದ್ರೆ ಹಾಕ್ಬಹುದು. ಇನ್ನ ಈ ಒಂದು ಪ್ಯಾಡ್ ಪ್ರೈಸ್ ನೋಡ್ಕೊಂಡ್ರೆ 36,000 ಇಟ್ಟಿದ್ದಾರೆ. ಪ್ರೈಸ್ ಒಂದ್ ಸ್ವಲ್ಪ ನಿಮಗೆ ಜಾಸ್ತಿನೇ ಆಯ್ತು. ನಗೆ ಬಂದ್ಬಿಟ್ಟು ಒಂದು ಬಡ್ಸ್ ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ 12.4mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ. 49 decibel ಸೌಂಡ್ ನ ಇದು ರೆಡ್ಯೂಸ್ ಮಾಡುತ್ತೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನ ಪ್ರೈಸ್ ನೋಡ್ಕೊಂಡ್ರೆ 6,000 ಇಟ್ಟಿದ್ದಾರೆ. ಪರವಾಗಿಲ್ಲ, ರೀಸನಬಲ್ ಪ್ರೈಸ್ ಅಲ್ಲೇ ಈ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನಗೆ ಅನಿಸ್ತಂಗೆ ಅತಿ ಶೀಘ್ರದಲ್ಲಿ ಈ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾರೆ. ಇಷ್ಟೇ ಗೈಸ್ ಇವತ್ತು ನಿಮಗೆ ಇಂಟರೆಸ್ಟ್ ಕನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.